ನೋಡು ಹೇಗೆ ಮಲಗಿದೀಯ ಅಂತ. ನನಗೆ ಭಯ ಕಾಡ್ತಾ ಇದೆ. ಆ ದೇವರು ನನ್ನ ಮೇಲೆ ಮುನಿಸ್ಕೊಂಡು ನಿನ್ನನ್ನು ಎಚ್ಚರ ಮಾಡಿದ್ರೆ ಏನು ಮಾಡಲಿ? ನನ್ನ ಎಲ್ಲ ವಿಷಯನೂ ನೀನು ಮನೇಲಿ ಹೇಳಿಬಿಟ್ರೆ ನಾನು ಅಂದ್ಕೊಂಡು ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ. ಆಗೇನು ಮಾಡಲಿ ನಾನು? ನಿನ್ನನ್ನು ಕೊಲ್ಲದೆ ಬೇರೆ ದಾರಿ ಇಲ್ಲ ನನಗೆ. ಆದರೆ ನೀನು ಕೋಮದಲ್ಲಿದ್ದೀಯ. ನಿನ್ನನ್ನು ಕೊಲ್ಲೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಈಗಾಗಲೇ ಅರ್ಧ ಸತ್ತು ಹೋಗಿದೀಯ. ಸತ್ತಿರೋನ್ನ ಮತ್ತೆ ಸಾಯಿಸೋದು ಅಂದರೆ ತುಂಬ ಹಿಂಸೆ ನನಗೆ. ಚಂದು ಸರ್ ಎದ್ದೇಳಿ, ನಿಮಗೋಸ್ಕರ ಇಡೀ ದೇಶ ಈ ಕುಟುಂಬನೇ ಕಾಯ್ತಾ ಇದೆ. ನೀವೀಗ ಮಲ್ಕೊಂಡಿದ್ರೆ ನ್ಯಾಯನ? ನೀವು ಒಂದಲ್ಲ ಒಂದಿನ ಖಂಡಿತ ಗುಣ ಆಗ್ತೀರಿ, ಆ ನಂಬಿಕೆ ನನಗಿದೆ. ಅವತ್ತು ನನ್ನಷ್ಟು ಖುಷಿ ಪಡೋನು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಡಾಕ್ಟರ್, ಯಾವಾಗ ಬಂದ್ರಿ ನೀವು? ಶಾಂತನು ತಾನೆ, ಮೊದಲೊಂದು ಸರಿ ಇಲ್ಲಿಗೆ ಬಂದಿದ್ರಿ ಅಲ್ವಾ? ಹೌದು ಡಾಕ್ಟರ್, ನಾನು ಯುವರಾಷ್ಟ್ರಮದಲ್ಲೇ ಇರೋದು. ನೆನಪಾಯ್ತು ಬಿಡಿ. ಏನು ನೀವಿಲ್ಲಿ? ಡಾಕ್ಟರ್, ಅದು ನನ್ನ ಕಾಲು ಸರಿಯಾಯಿತು, ಅದಕ್ಕೆ ಚಂದ್ರ ಸರ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಡಾಕ್ಟರ್, ಅವ್ರ ಕಂಡೀಷನ್ ಹೇಗಿದೆ? ಅದನ್ನು ಹೊರಗಡೆ ಮಾತಾಡೋಣ, ಬನ್ನಿ. ಶಾಂತನು ಅವರೇ, ಇಲ್ಲೇ ನಿಂತ್ಕೊಂಡಲ್ಲ ಯಾಕೆ? ಡಾಕ್ಟ್ರೇ, ಇವ್ರನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆಗಾಗ ಬಂದು ನೋಡೋರಂತೆ, ಬನ್ನಿ. ಸರಿ ಡಾಕ್ಟರ್. ಡಾಕ್ಟರ್, ಚಂದ್ರ ಅವ್ರು ಹೇಗಿದ್ದಾರೆ? ಅಲ್ಲ, ಎಲ್ಲರೂ ಹೇಳ್ತಾರೆ ಅವರು